ಸಂಬಳ ಹಾಕಿ ಕೊಡಬೇಕು, ಇಲ್ಲಾದ್ರೆ 7 ತಾರೀಕಿನಿಂದ ನಾವು ಯಾವ ಶಾಲೆಯಲ್ಲಿ ಅಡಿಗೆ ಮಾಡುವುದೇ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. ಅವರ ಬದುಕು ಉಂಟು ಅಂತ ಹೇಳುವ ರೀತಿಯ ಒಂದು ಕನಿಷ್ಠ ತಿಳುವಳಿಕೆ ಸರ್ಕಾರಕ್ಕೆ ಇದ್ದಿದ್ರೆ ಕೊಡುವ 3,600 ರೂಪಾಯಿ ಸಂಬಳವನ್ನು 3 ತಿಂಗಳಿಂದ ಬಾಕಿ ಮಾಡ್ತಿರ್ಲಿಲ್ಲ. ಶಾಸಕರ ಸಂಬಳ ಕಟ್ಟಾಗಿದ, ಮಂತ್ರಿಗಳ ಸಂಬಳ ಕಟ್ಟಾಗಿದ, ಬೇರೆ ಎಲ್ಲಾ ಖರ್ಚುಗಳಿಗೆ ಹಣ ಉಂಟು, ಇವರಿಗೆ ಮಾತ್ರ ಹಣ ಇಲ್ಲದಾಗುದು. ಗ್ಯಾರಂಟಿ ಯೋಜನೆಯಲ್ಲಿ ಅವರು ಇವರದ್ದು 6ನೇ ಗ್ಯಾರಂಟಿ ಇದೆ, 6,000 ರೂಪಾಯಿ ಸಂಬಳ ಮಾಡ್ತೀನಿ ಅವರಿಗೆ ಅಂತೇಳಿ ಆ ಗ್ಯಾರಂಟಿ ಜಾರಿ ಮಾಡಿದ್ರೆ ಸಾಕಲ್ಲ. ನೀವು ಹಿಂದೂಗಳಾದ್ರೆ ನಿಮಗೆ ರಕ್ಷಣೆ ನಾವಿದ್ದೆ ಅಂತೇಳಿ, ಇದೆಲ್ಲ ಹಿಂದೂಗಳಲ್ಲ ಅವರ ಲೆಕ್ಕದಲ್ಲಿ, ಬಿಜೆಪಿ ಲೆಕ್ಕದಲ್ಲಿ ಯಾರು ಹಿಂದೂಗಳಲ್ಲ. ನಾವು ಕೂಡ ಸಂಬಳಗಳನ್ನು ಜಾಸ್ತಿ ಮಾಡ್ತೇವೆ. ಸಂಬಳ ಜಾಸ್ತಿ ಮಾಡುದು ಬಿಡಿ, ನೀವು ಬಿಸಿಯೂಟ ನೌಕರು ಬೆಳಗ್ಗೆ 8 ಗಂಟೆಗೆ ಶಾಲೆಗೆ ಹೋಗಿ 6 ಗಂಟೆಗಳ ಕಾಲ ನೀವು ಕೆಲಸಗಳನ್ನ ಮಾಡ್ತೀರಿ, ಆದ್ರೆ ನೀವು ಅಷ್ಟು ಯಾರ್ಯಾರ್ದೋ ಮಕ್ಕಳನ್ನು ಸಾಕ್ತೀರಿ, ಸಲಹ್ತೀರಿ, ಅವ್ರ ವಿದ್ಯಾಭ್ಯಾಸ ಜೊತೆಗೆ ಒಳ್ಳೆಯ ಆಹಾರಗಳನ್ನು ಕೊಡ್ತೀರಿ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೀರಿ, ಆದ್ರೆ ನಿಮ್ಮ ಬದುಕಿಗೆ ನಿಮ್ಮ ಮಕ್ಕಳಿಗೆ ಊಟವನ್ನು ಕೊಡಬೇಕು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಡ್ಬೇಕು, ನಿಮ್ಮ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಸ್ವಲ್ಪ ಕಾಳಜಿ ಕೂಡ ನಮ್ಮ ಸರ್ಕಾರಕ್ಕೆ ಇಲ್ಲದಿರುವುದು ಖೇದಕರ. ಯಾಕಂತ ಹೇಳಿದ್ರೆ ನಿಮ್ ಬೇರೆ ಮಕ್ಕಳಿಗೆ ನೀವು ಆಹಾರಗಳನ್ನು ಕೊಡುವಾಗ ನಿಮ್ಮ ಮಕ್ಕಳಿಗೆ ಕೂಡ ಆಹಾರ ಕೊಡ್ಬೇಕು ಅಂತ ಒಂದು ಸರ್ಕಾರಕ್ಕೆ ಯಾಕೆ ಅನಿಸ್ತಿಲ್ಲ ಅಂತ ನಮ್ಮ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಗೆ ಸಂಬಳ ಸಿಗದೇನೆ ಅಕ್ಟೋಬರ್ ರಜೆ ಕೂಡ ಬಂತು, 20 ದಿವಸ ರಜೆ ಸಿಕ್ತು, ಅದಕ್ಕಿಂತ ಮೊದಲೇ ಸಂಬಳ 3 ತಿಂಗಳ ಸಂಬಳ ಕೂಡ ನಿಮ್ಗೆ ಇದು ಕೊಡ್ಲಿಲ್ಲ. ಒಂದು ಯೋಚನೆ ಮಾಡ್ಬೇಕು ಸರ್ಕಾರ. ಸರ್ಕಾರಿ ಅಧಿಕಾರಿಗಳಿಗೆ 1,00,000 ಗಟ್ಟಲೆ ಸಂಬಳ ಇದ್ದವರು ಕೂಡ ಇದ್ದಾರೆ, 1,000 ಗಟ್ಟಲೆ ಸಂಬಳ ಇರುವವರು ಕೂಡ ಇದ್ದಾರೆ, ಅವರಿಗೆ ಯಾವುದೇ ರೀತಿಯ ಸಂಬಳದಲ್ಲಿ ಸಿಗುವ ತೊಂದರೆಗಳು ಆಗುವುದಿಲ್ಲ. ಆದ್ರೆ ಸ್ಕೀಮ್ ನೌಕರರನ್ನ ಆತ ಎಲ್ಲರೂ ಕೂಡ ಸ್ಕೀಮ್ ನೌಕರ ಮಹಿಳೆಯರೇ, ಅದು ಆಶಾ ಕಾರ್ಯಕರ್ತೆಯರು ಇರ್ಬೋದು, ಬಿಸಿಯೂಟ ನೌಕರ ಇರ್ಬೋದು, ಅಥವಾ ಇನ್ನು ಕೂಡ ಬೇರೆ ಬೇರೆ ಕೆಲಸ ಮಾಡೋರು ಕೂಡ, ಈಗ ಅಂಗಡಿಗಳಲ್ಲಿ ಕೂಡ ಜಾಸ್ತಿ ಕೆಲಸ ಮಾಡೋದು ಸ್ತ್ರೀಗಳು. ಯಾಕೆ ಹೇಳಿ, ನಿಮ್ಮನ್ನು ಬೇಕಾದಷ್ಟು ದುಡಿಮೆ ಮಾಡಿಸ್ತು. ಈ ಪುರುಷ ಪ್ರಧಾನ ವ್ಯವಸ್ಥೆ ಏನ್ ಅನ್ಕೊಂಡಿದೆ ಈಗಲೂ ಕೂಡ ಅಂತ ಹೇಳಿದ್ರೆ, ಮಹಿಳೆಯರು ಒಂದು ಪ್ರಾಣಿ, ಅವ್ರನ್ನ ಹೇಗೆ ಬೇಕಾದ್ರೂ ನಾವು ದುಡಿಸಬಹುದು, ಆದ್ರೆ ಅವ್ರು ಸಂಬಳ ಕೇಳುವುದಿಲ್ಲ ಅನ್ನುವಂತ ಒಂದು ಹುಮ್ಮತ್ತ ನಮಗೆ ಸರ್ಕಾರಕ್ಕಿದೆ. ಈ ಸರ್ಕಾರವು ನಾವು ಈ ಸಂದರ್ಭದಲ್ಲಿ ಪ್ರಶ್ನಿಸಬೇಕು, ನಾವು ಕೂಡ ಮನುಷ್ಯರೇ. ನೀವು ಖಾಲಿ 500,000 ಸಂಬಳ ತಿಂಗಳು ಸಂಬಳದಿಂದ ಅವರ ಮತದಿಂದ ನಿಮ್ಗೆ ಗೆದ್ದಿಲ್ಲ, ನಾವು ಕೂಡ ನಮ್ಮ ಮಕ್ಕಳು ಎಷ್ಟೋ ಕಷ್ಟದಲ್ಲಿ ಕೂಡ ನಾವು ನಿಮಗೆ ಕೂಡ ಮತವನ್ನು ನೀಡಿದ್ದೇವೆ, ನೀವು ನಮ್ಮ ಬದುಕನ್ನು ಕೂಡ ಒಳ್ಳೇದು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಸಂಬಳ ನಮ್ಗೆ ಇರುವುದೇ ಜುಜುಬಿ ಸಂಬಳ, 3,600 ರೂಪಾಯಿ, ಅದು ಕೂಡ ದಿನಕ್ಕೆ ನಾವು ಲೆಕ್ಕ ಮಾಡಿದ್ರೆ 120 ರೂಪಾಯಿ. 120 ರೂಪಾಯಿಗೆ ಈ ಮಹಿಳೆಯರನ್ನು ದುಡಿಸ್ಲಿಕ್ಕೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮ ತಾಯಿಯನ್ನು ಇದೇ 100 120 ರೂಪಾಯಿ ಸಾಕ್ತೀರಾ, ನಿಮ್ಮ ಮಕ್ಕಳನ್ನು 100 120 ರೂಪಾಯಿ ನೀವು ಸಾಕ್ತೀರಾ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಈ ಮಾತುಗಳನ್ನು ನಾವು ನೋವಿಂದ ಹೇಳ್ತಿದ್ದೇವೆ, ಯಾವುದೇ ನಮ್ಗೆ ಹೆಸರು ಬರಬೇಕು ಅಥವಾ ನಾವೇನು ಹೋರಾಟಗಾರರು ಅನ್ನೋ ವಿಚಾರದಲ್ಲಿ ಹೇಳ್ತಿಲ್ಲ. ಈ ಮಹಿಳೆಯರ ನೋವುಗಳು ನಮ್ಗೆ ನಮ್ಮ ತಾಯಿಯರಿದ್ದಾರೆ, ನಮ್ಮ ಸಹೋದರರಿದ್ದಾರೆ, ಎಲ್ಲರೂ ಕೂಡ ಅವರ ಎಷ್ಟೇ ಸಮಸ್ಯೆಗಳಿರಲಿ. ಇವತ್ತು ನಾವು ಪ್ರತಿಭಟನೆ ಬಂದಾಗ ಕೆಲವು ಶಾಲೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚಂದ್ರೆ ಇದೆ, ಒಬ್ರು ಉಂಟ್ಕೊಳ್ಳಿ ಬಾಕಿಯವರು ಹೋಗಿ ಅಂತ ಹೇಳಿ ಒಬ್ರು ನಮ್ಗೆ ಅಡುಗೆ ಆಗ್ಬೇಕು. ನಾವು ಹೇಳುವಂಥದ್ದು, ಸಂಬಳವನ್ನು ಯಾಕೆ ಅವ್ರು ಕೊಡ್ಲಿಲ್ಲ, ಅವ್ರಿಗೆ ಸಂಬಳ ಆಗ್ತಿಲ್ವಾ, ಅವ್ರಿಗೆ ತಿಂಗಳ ಸಂಬಳ ಆಗ್ತಿಲ್ವಾ, ಅವ್ರ ಮಕ್ಕಳನ್ನು ಸಾಕ್ತಿಲ್ವಾ, ನಾವೇನು 20 ದಿವಸ ರಜೆಯಲ್ಲಿ ಕೂಡ ನಾವು ಕೂಲಿ ಕೆಲಸ ಮಾಡುವಂತಹ ಸಂದರ್ಭ ಬರ್ತಿದೆ ಅನ್ನೋದು ತುಂಬಾ ನೋವಿನ ವಿಚಾರ. ಹಾಗಾಗಿ ನಾವು ಹೇಳುವಂಥದ್ದು, ನಮ್ಮ ಬಿಸಿಯೂಟ ನೌಕರಿಗೆ 3 ತಿಂಗಳ ಸಂಬಳ ಏನ್ ಬಾಕಿ ಇದೆ ಅದನ್ನು ತಕ್ಷಣ ಪಾವತಿಸ್ಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಕೂಡ ಮಾನವರು ಅಂತ ಹೇಳಿ ಪರಿಗಣಿಸಿ ಆ ದುಡಿಮೆಯ ವಸ್ತುಗಳನ್ನಾಗಿ ಸರಕುಗಳನ್ನಾಗಿ ನೀವು ಪರಿಗಣನೆ ತಗೊಳ್ಬೇಡಿ. ನಾವು ಕೂಡ ನಿಮ್ಗೆ ಜನ್ಮ ಕೊಟ್ಟವರು, ಇವತ್ತು ಅಧಿಕಾರದಲ್ಲಿ ಕೂತ್ಕೊಳ್ಬೇಕಾದ್ರೆ ನಮ್ಮ ಮಕ್ಕಳಿಂದಾಗಿ ನೀವು ಕೇಳ್ತಾರ, ನಿಮ್ಮ ಐಷಾರಾಮಿ ಜೀವನ ನಡೆಸ್ತಿದ್ದೀರಿ, ನಿಮ್ಮ ಐಷಾರಾಮಿ ಜೀವನ ನಿಮ್ಗೆ ಇರ್ಲಿ. ನಮ್ಮ ದುಡಿಮೆ ಏನು ಸಂಬಳ ಇದೆ ಅದನ್ನು ತಕ್ಷಣ ಪಾವತಿ ಮಾಡ್ಬೇಕು. ಅದ್ರ ಜೊತೆಗೆ ನೀವು ಅವತ್ತೇನು ಹೇಳ್ತೀರಿ, ನಿಮಗೂ ಕೂಡ ಸಂಬಳ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಹೋಗಿರಿ ಸರ್? ಬೇರೆಲ್ಲಾ ಸ್ಕೀಮ್ ಗ್ಯಾರಂಟಿ ಯೋಜನೆ ನಿಮ್ಗೆ ತರ್ಲಿಕ್ಕೆ ಆಯ್ತು ಆಯ್ತಾ? ಆದ್ರೆ ಇಷ್ಟು ನಾವು ಕಷ್ಟಪಟ್ಟು ಜೀವನ ನಡೆಸ್ತಿದ್ದೇವೆ, ನಮ್ಗೆ 3 ಹೊತ್ತಿನ ಊಟವನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಯೋಚನೆ ಮಾಡಿ, 1 ಕೆಜಿ ಅಕ್ಕಿ ತರಬೇಕಾದ್ರೆ 50 ರೂಪಾಯಿ ಇದೆ. ಈ ಸರ್ಕಾರಕ್ಕೆ ತಲೆ ಇದ್ದವರು ಏನು ಸಂಬಳ ನಿಮ್ಗೆ ನಿಗದಿ ಮಾಡುವಂತ ತಲೆ ಇಲ್ಲದವರು ಅಂತ ಹೇಳ್ಬೇಕು. ಅದಕ್ಕೆ ಸತ್ತವರು ತೀರ್ಮಾನ ಮಾಡುವ, ಬದುಕಿದವರು ತೀರ್ಮಾನ ಮಾಡಿದ್ರೆ ಯೋಚನೆ ಮಾಡ್ಬೇಕು. 120 ರೂಪಾಯಿ ದಿನಕ್ಕಾದ್ರೆ ಹೇಗೆ ಅವರ ಜೀವನ ಮಾಡ್ಬೇಕು? ಒಂದು ಮನೆಯಲ್ಲಿ ಒಬ್ರು ಇಲ್ಲ, ಇಬ್ರು ಮಕ್ಕಳಿದ್ದಾರೆ, ಕೆಲವು ಮನೆ 4 ಮಕ್ಕಳಿದ್ದಾರೆ, ಗಂಡ ಹೆಂಡತಿ 6 ಜನರ ಜೀವನ 120 ರೂಪಾಯಿ. ಗಂಡ ಸರ್ ಬಿಡಿ, ಈ ಮಕ್ಕಳ ಜೀವನ ಕೆಲವರಿಗೆ ಇವತ್ತು ಕೂಲಿ ಕೆಲಸಗಳೇ ಇಲ್ಲ. ಇದನ್ನು ಕೂಡ ಸರ್ಕಾರ
ಯೋಚನೆ ಮಾಡಬೇಕು. ಎಲ್ಲಾ ಮನೆಗಳಲ್ಲಿ ಕೂಲಿ ಕೆಲಸ ಮಾಡಿದ್ರೆ ಕೂಲಿ ಕೆಲಸ ಕೂಡ ಈ ಸಂದರ್ಭ ಈಗ ಸಿಗ್ತಾ ಇಲ್ಲ. ಕೊರೋನಾದಂತ ಮಾರಿಯ ಹೆಸರು ಹೇಳಿಕೊಂಡು ಎಲ್ರಿಗೂ ಕೂಡ ನೀವು ಹಣ ಬ್ಯಾನ್ ಬ್ಯಾನ್ ಮಾಡಿ ಮುಖಾಂತರ ಬೇರೆ ಬೇರೆ ಕಷ್ಟಗಳನ್ನು ಕೊಟ್ಟಿರಿ. ಕೊರೋನಾದ ಹೆಸರು ಹೇಳಿ ನಮ್ಮ ಬದುಕನ್ನು ಚೆನ್ನಾಪಿಲಿ ಮಾಡಿಬಿಟ್ರಿ, ಅದು ಕೂಡ ನಿಮ್ಮ ಗಮನದಲ್ಲಿಲ್ಲ. ನಾವು ಈ ಸಂದರ್ಭದಲ್ಲಿ ಹೇಳುವಂತದ್ದು, ನಮಗೆ ನೀವು ಭಾಗ್ಯದ ಮಂತ್ರಿ ಮತ್ತು ಈ ಹೆಚ್ಚುವರಿ ಏನು ಸಂಬಳ ಮಾಡ್ತೀವಿ ಅಂತ ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಈ ತಾಯಂದಿರ ಕಣ್ಣೀರನ್ನು ಒರೆಸುವಂತ ಕೆಲಸಗಳನ್ನು ನೀವು ನಿಜವಾಗ್ಲೂ ಮಹಿಳಾವಾಗಿ ಆಗಿದ್ರೆ ಸಮಾಜವಾಗಿದ್ರೆ ನಮ್ಮ ಮುಖ್ಯಮಂತ್ರಿಯವರು ತಕ್ಷಣದ ಇದ್ರ ನಿಮ್ಮ ನೋವುಗಳಿಗೆ ಸ್ಪಂದಿಸಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ತಾರೆ. ನಮಗೆ ಒಂದು 100 ದಿವಸ ವರ್ಷದಲ್ಲಿ ಕೆಲಸ ಮಾಡುವವರಿಗೆ ವರ್ಷ ಇಡೀ ಸಂಬಳ ಕೊಟ್ಟಿರಿ. ಆ ಪೊಲೀಸರು 24 ಗಂಟೆ 24 ಗಂಟೆ ಹೆಣಗಾದ್ರು ಅವರಿಗಿಲ್ಲ, ಅವ್ರಿಗೆ ಈಗ ಇದ್ದದ್ದು ಹೋಮ್ ಗಾರ್ಡ್. ಹೋಮ್ ಗಾರ್ಡ್ ನಿಮ್ಮ ಮಕ್ಕಳು ಇವರ ಮಕ್ಕಳ ಹೋಮ್ ಗಾರ್ಡ್ ಬರೀ ಪೊಲೀಸ್ ಕೆಲಸ ಇಲ್ಲ ಅವ್ರು, ನೀವು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಿ. ಇದು ಎಂತ ವ್ಯವಸ್ಥೆ? ಒಂದು ಕಡೆ ಹಿಂದೂಗಳ ಉದ್ಧಾರ ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ, ಒಂದು ಕಡೆಯಲ್ಲಿ ನಾನು ಒಂದು ಗ್ಯಾರಂಟಿಗಳ ಕೊಡ್ತಾ ಇದ್ದೆ ಅಂತ ಹೇಳಿ ಇನ್ನೊಂದು ಕಡೆ ಹೋಗಿದ್ದಾರೆ. ಈ ಗ್ಯಾರಂಟಿ ಹಿಂದುತ್ವ ಎರಡು ಕೂಡ ದುಡಿಯೋ ಜಾಗ ಮಾಡೋ ಪ್ರೋಗ್ರಾಮ್ ಏನು ಲಾಭ ಬರ್ತಾ ಇಲ್ಲ ಇವತ್ತು. ನೀವು ಕೊಡೋದು ಗ್ಯಾರಂಟಿ ನಮಗೆ ಗೊತ್ತು, ನಮ್ಗೆ ಒಳ್ಳೇದು. ಯಾಕೆ ಹೇಳಿ, 2000 ಕೋಟಿ ಲಕ್ಷ್ಮಿಯನ್ನು ಯಾರು ತಮಾಷೆ ಮಾಡಬೇಕು? ನಮ್ಗೆ ವಿರೋಧ ಇದ್ದೇನೆ, ಕೊಡಬೇಕು. ಯಾಕೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದಾರಲ್ಲ ಒಂದು 1946 ಇಸ್ವಿಯಲ್ಲಿ 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದ್ರಲ್ಲ ಮಾನವ ಸಂಪನ್ಮೂಲ ಉತ್ಪತ್ತಿ ಆಗುದು ಅಂತ ಕೆಲಸ ಮಾತ್ರ ಅಲ್ಲ. ಇವತ್ತು ದೇಶದ ದುಡಿಯೋ ಜನಕ್ಕೆ ಮನೆಯಲ್ಲಿ ಊಟ ಕೊಡೋರು ಯಾರು, ಅವರ ನೋಡಿಕೊಳ್ಳೋರು ಯಾರು? ಇದೇ ತಾಯಂದಿರು, ಇದೇ ತಾಯಂದಿರು. ಅವರಿಗೆ 2000 ಅನ್ನ ಸ್ವಾಮಿ ಜಾಸ್ತಿ ಕೊಡಬೇಕು, ಜಾಸ್ತಿ ಕೊಡಬೇಕು. ಆದ್ರೆ ಅದಕ್ಕೆ ತಮಾಷೆ ಮಾಡೋದು ಬೇಡ, ಅದು ಕೊಡಿ. ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿಲ್ಲ ಆದ್ರೆ ಅದೇ ಹೆಸರು ಅದ್ರದ್ದಾಗಿ ಸಂಬಳ ಸಿಗ್ಲೇಬೇಕು ಅಂತ ಆಚೆಗೆ ಅದಲ್ಲ. ನಮಗೆ ಗೊತ್ತುಂಟು ಯಾಕೆ ಮನೆ ನೋಡಿದ್ರು ಹೋರಾಟ ಮಾಡಿದ್ರೆ ಹಣ ಇತ್ತಾಗಂದ್ರೆ ಅಂತ ಅಂದ್ರೆ ವಿಷಯ ಹಣ ಕೊಡ್ಲಿ ಇಲ್ಲದ ಮನಸ್ಸಿಲ್ಲ. ಇವರ ಬಗ್ಗೆ ಅಷ್ಟು ಕೂಡ ಕೇರ್ಲೆಸ್ನೆಸ್, ಬೇಕಾದ್ರೆ ಕೆಲಸ ಮಾಡಲಿ ಇಲ್ಲ ಸಿಗ್ತಾರಲ್ಲ ಬೇರೆ ಜನ. ಅಂದ್ರೆ ನಾವು ಒಂದು ತೀರ್ಮಾನ ಮಾಡಿದ್ದೇವೆ, ಏನೇ ಆಗ್ಲಿ ಈ ಸಂಬಳವನ್ನು 15,000 ಏನ್ ಸೇರಿಸಿದ್ದ ಅಲ್ಲಿವರೆಗೆ ನಾವು ಕೆಲಸ ಬಿಡುವುದಿಲ್ಲ. ಮಾತ್ರ ಅಲ್ಲ, 15,000 ಆಗದಿದ್ರೆ ದೊಡ್ಡ ರೀತಿಯ ಹೋರಾಟ ಇಳಿದ್ದ ಈಗ ಈಗ ನಮಗೆ 1 ವಾರದೊಳಗೆ ನಾಡ ಹಬ್ಬದ ಒಳಗೆ 2 ತಾರೀಕಿಗೆ ಹಬ್ಬ, 30ಕ್ಕೆ 31ಕ್ಕೆ 4 ಹೇಳಿ ಇರ್ಲಿ, 2 ತಾರೀಕಿನೊಳಗೆ ನಮಗೆ ಸಂಬಳ ಬಾರದೇ ಇದ್ರೆ ನಾವು 7 ತಾರೀಕಿಂದ ಇಲ್ಲಿ ಕೂತ್ಕೊಳ್ತೇವೆ ಕಂಪರಾಗಿ. ಹೇಳದೇ ಇಲ್ಲ, ಅಡುಗೆ ಮಾಡದೇ ಇಲ್ಲ, ಅಡುಗೆ ಮಾಡಿದಿಲ್ಲ. 7 ತಾರೀಕಿಲಿ ಕಂಪರ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ, ಇಲ್ಲಿ ಕೂತ್ಕೊಳ್ತೇವೆ. ರಾತ್ರಿ ಕೂತ್ಕೊಳ್ಳೋದಿಲ್ಲ, ನೀವು ಇರುದಿಲ್ಲ, ನಾವು ರಾತ್ರಿ ಹೋಗ್ತೇವೆ. ಆದ್ರೆ ಬೆಳಿಗ್ಗೆ 10 ಗಂಟೆ ಬಂದ್ರೆ ಸಂಜೆ 4:30 ಗಂಟೆವರೆಗೆ ಕೂಡ ನಿಮ್ಮ ಅಧಿಕಾರಿಗಳ ಇರುವಲ್ಲಿ ಇಲ್ಲಿ ಕೂತ್ಕೊಳ್ತೇವೆ. 7ರಿಂದ ಸಂಬಳ ತೆಕ್ಕೊಂಡ ಮೇಲೆ ಇಲ್ಲಿಂದ ಹೋಗುದು, ಅಲ್ಲೆಲ್ಲ ನಾವು ಹೋರಾಟ ನಿಲ್ಲಿಸಿಲ್ಲ. ಶಾಲೆಗಳಲ್ಲಿ ಅಡಿಗೆ ಮಾಡುದಿಲ್ಲ, ಕೆಲವು ಶಾಲೆಗಳಲ್ಲಿ ಹೇಳಿದಾರೆ ಅಡಿಗೆ ಮಾಡಿ ಹೋಗು ಅಂತ ಹೇಳಿ. ಇದು ನಾಟಕವಾದದ್ದು, ನಿಮಗೆ ನಾಟಕ ಮಾಡಿ ಗೊತ್ತಿರ್ಬೋದು ಎಷ್ಟಪ್ಪರ, ನಮಗೆ ನಾಟಕ ಮಾಡಿ ಗೊತ್ತಿಲ್ಲ. ನಾವು ಓಪನ್ ಆಗಿ ಹೇಳ್ತೇವೆ, ನಾವು ಹೋರಾಟ ಅಂದ್ರೆ ಹೋರಾಟವೇ. ನಾವು ಸತ್ಯವಾದಿಗಳು, ನಾವು ಸುಳ್ಳು ಹೇಳಲಿಕ್ಕೆ ನಾವು ಆಚೆ ಈಚೆ ಎರಡು ದೋಣಿಯಲ್ಲಿ ಕಾಲಿಡೋರಲ್ಲ. ನಾವು ಸ್ಪಷ್ಟವಾಗಿದ್ದೇವೆ. ಅದರಿಂದ ಈ ಶೋಷಣೆ ಮುಕ್ತ ಸಮಾಜ ಅಂತ ಹೇಳಿದ್ರೆ ಮೊದಲು ದುಡಿಯೋ ಜನರಿಗಾಗುವಂತಹ ಶೋಷಣೆ ನಿಲ್ಲಿಸಿ, ಸರ್ಕಾರ ಮಾಡುವಂತಹ ಶೋಷಣೆ ನಿಲ್ಲಿಸಿ, ಸರಿಯಾದ ಬದುಕಿನಿಂದ ಸಂಬಳ ಕೊಡುವ ವ್ಯವಸ್ಥೆ ಮಾಡಿ. ಈಗ 7 ಗಂಟೆ ಕೊಡ್ತಾ ಅಂತ ಹೇಳಿ ಬಂದ ಆದೇಶ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಒಂದು ಹೋರಾಟ ಆಗಿತ್ತು, ಒಂದು ಕೆಲಸ ಬಿಟ್ಟು ಅವರಿಗೆ 7 ಗಂಟೆ ಕೊಡ್ತೇವೆ ಅಂತ ಹೇಳಿ. 15 ವರ್ಷ ಸರ್ವಿಸ್ ಮಾಡಿದವರಿಗೆ 30,000, 15 ವರ್ಷ ಜಾಸ್ತಿ ಸರ್ವಿಸ್ ಮಾಡಿದ 40,000 ರೂಪಾಯಿ. ಅವರ ಲೀಸ್ಟಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಹೋರಾಟ ಮಾಡಿದ್ವಿ ಬೆಂಗಳೂರಿಗೆ ವಾಪಸ್. ಈಗ ಬಿಡುಗಡೆ ಆಗಿದೆ ನಿರ್ಮಾಣ ಬಗ್ಗೆ, ಯಾವ 4 ಪಂಚಾಯತ್ ಅಕ್ಷರ ದಾಸ ಯೋಜನೆ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೇಳಿದ್ರೆ ಬರ್ತದೇ ಇಲ್ಲ. ಅಂದ್ರೆ ಈ ರೀತಿಯಲ್ಲಿ ಒಂದು ಎಲ್ಲವೂ ಕೂಡ ಮೋಸ ಆಗ್ತಾ ಇದೆ. ಅದು ಕೂಡ ನಾವು ಮಹಿಳಾ ಪರ, ಮಹಿಳಾ ತಾಯಿ ಪರ, ತಾಯಿ ಮಾತೃ ದೇವತೆ ಅಂತ ಹೇಳುದಿಲ್ಲ, ಎಲ್ಲ ಸುಳ್ಳು ಅಂತ ಹೇಳುದು ಗೊತ್ತಾಗ್ತಾ ಇದೆ. ಆದ್ರೆ ನಿಜವಾಗಿ ನಾವು ಭಾರತೀಯರು, ಈ ಭಾರತೀಯರ ಹೊಟ್ಟೆಗೆ ಹೊಡೆಯುವಂತ ಈ ಯಾವ ರೀತಿ ಇರ್ಲಿಂದು ನಾವು ಅದಕ್ಕೆ ವಿರುದ್ಧವಾಗಿದ್ದೇವೆ. ಇವತ್ತು ಇವ್ ನಮ್ಮ ಬಿಜೆಪಿ ಒಂದು ದಾರಿ ಇದೆ. ಹೌದಾ, ನಿಮ್ಗೆ ಸಂಬಳ ಬರ್ಲಿಲ್ವಾ? ಇಲ್ಲೇ ನಿಮ್ಗೆ ಸಂಬಳ ಬರ್ಲಿಕ್ಕೆ ಕಾರಣ ನಿಮ್ಗೆ ಹಿಂದೂ ಧರ್ಮ ರಕ್ಷಣೆ ಬರ್ತದೆ. ಬರೇ ಹಿಂದೂ ಧರ್ಮ ಬರಲಿ, ಹಿಂದೂ ಧರ್ಮ ರಕ್ಷಣೆ ಆಗ್ತದೆ. ನಿಮ್ಗೆ ಹಿಂದೂ ಧರ್ಮ ಬಿಟ್ಟೆ ಬಿಟ್ಟೆಯಪ್ಪ ಬಿಟ್ಟಿದೆ. ಅವಾಗ ಅದು ಯಾರೋ ಒಂದು ದನ ಕದ್ಲಿಕ್ಕೆ ಹೋಗ್ತಾರೆ, 4 ಜನ ದನ ಕದ್ಲಿಕ್ಕೆ ಹೋಗುವಾಗ
ಅಲ್ಲಿ ಕೊರಳಲ್ಲಿ ಗಂಟೆ ಇತ್ತು. ಆ ಗಂಟೆ ಬಿಚ್ಚಿ ಒಬ್ಬರು ಇಟ್ಕೊಂಡು ಗಣ 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 ಹಚ್ಚಿರೋದು. ಓ ನಮ್ಮ ದನ ಕಟ್ಟಿಡು ಹೋಗುತ್ತೆ ಎಲ್ಲ ಅವರಿದ್ದು. ಇಲ್ಲಿ ಈ ಕಡೆ ದನ ಕಟ್ಕೊಂಡು 3 ದಿವಸಕ್ಕೆ ಹೋಗಿ ಇಲ್ಲಿ ನಮ್ಮ ಸಂಬಳ ಹೋಯ್ತು, ಇಲ್ಲಿ ನಮ್ಮ ಉದ್ಯೋಗ ಹೋಯ್ತು, ಇಲ್ಲಿ ನಮ್ಮ ಸಾಮಾನ್ಯ ಬೆಲೆಗೆ ಆಯ್ತು, ನಮ್ಮ ಗ್ಯಾಸ್ಗೆ ಆಯ್ತು, ನಮ್ಮ ಬೆಟ್ಟಿಗೆ ಹೋಯ್ತು, ಎಲ್ಲ ಇಲ್ಲೇ ಆಯ್ತು. ಎಲ್ಲ ಗಂಟೆ ಆಯ್ತು ಹೇಳ್ತಾರೆ. ನಮ್ಮ ಧರ್ಮ ಹೋಯ್ತು, ಧರ್ಮ ಹೋಯ್ತು, ಧರ್ಮ ಹೋಯ್ತು. ಧರ್ಮ ಅನ್ನೇನು ಬೇಕು, ಧರ್ಮ ಇಲ್ಲಿ ಬದುಕಿದ್ರೆ ನಮ್ದು ಹೋಯ್ತು, ನಮ್ಮ ಜಾತಿ ಹೋಯ್ತು, ನಮ್ಮ ಬದುಕಿ ಹೋಯ್ತು, ನಮ್ಮ ಮನುಷ್ಯ ಅಸ್ತಿತ್ವ ಹೋಯ್ತು. ಈ ರೀತಿ ಮಾಡುವಂತ ಪ್ರತ್ಯೇಕ ಇವತ್ತು ಅಂದ್ರೆ ನಮಗೆ ಪ್ರಜ್ಞೆ ಇದೆ. ನಾವೇ ಹೇಳ್ತೇವೆ, ನಮ್ಮ ಸಂಬಳದಲ್ಲಿ ಮೋಸ ಮಾಡಬೇಡಿ. ದುಡಿಯುವ ಜನರನ್ನು ಈ ರೀತಿ ನೀವು ಮಾಡಿದ್ದಾರೆ, ಇದು ನಿಮಗೆ ಶಾಪವಾಗಿ ಪರಿಣಮಿಸುತ್ತದೆ. ಖಂಡಿತ ಕೂಡ ನಾವು ಇದರ ಮುಖ್ಯವಾದ ಹೋರಾಟಕ್ಕೆ ಸಿದ್ಧತೆ ಮಾಡ್ತೇವೆ. 6 ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. 7 ತಾರೀಕಿಗೆ ನಾವು ಇಲ್ಲಿ ಬಂದು ಕೂತ್ರೆ ಹೇಳುವುದಿಲ್ಲ, ಅಡಿಗೆ ಮಾಡೋದಿಲ್ಲ, ಇದು ನೋಟಿಸ್ ಕೊಡೋದಿಲ್ಲ ಅಂತ ಹೇಳುವಂಥದ್ದು. ಇವತ್ತು ಕೊಟ್ಟ ನೋಟಿಸ್ ನೀವು ಕೊನೆಯ ನೋಟಿಸು. ಸಂಬಳ ಬಾರದಿದ್ರೆ ನಾವು ಇಲ್ಲಿ ಇರ್ತೇವೆ. ಅದು ಕಡಬದಲ್ಲಿ ಇರ್ತಾರೆ, ಉತ್ತರದಲ್ಲಿ ಇರ್ತಾರೆ, ಎಲ್ಲಾ ತಾಲೂಕಿನಲ್ಲಿ ಕೂಡ ನಾವು ಇಲ್ಲಿ ಕೂತ್ಕೊಂಡು ಇಲ್ಲೇ ಅಡಿಗೆ ಮಾಡಬಾರ್ದು. ಅಡಿಗೆ ಊಟ ಮಾಡಬೇಕು, ಇಲ್ಲೇ ಅಡಿಗೆ ಮಾಡಬಾರ್ತೇವೆ. ಅಡಿಗೆ ಮಾಡಿ ಊಟ ಮಾಡಿಕೊಂಡು 7 ತಾರೀಕಿಂದ ನವೆಂಬರ್ 7 ತಾರೀಕಿಂದ ಯಾವಾಗ ನಿಮ್ಮ ನೀತಿ ಸಹಿತ ಅಡಿಗೆ ಬಂದ್ರೆ ನಾವು ನಮಗೆ ಆಗುದಿಲ್ಲ. ನೀವು ಮಾಡುವ ಜಿಲ್ಲಾ ಮಟ್ಟಕ್ಕೆ ಚುನಾವಣೆ ಬಂತು, ಮತ್ತು ಚುನಾವಣೆ ಬಂತು ಹೇಳಿದ್ರು. ಆದ್ರೆ ನಮಗೆ ಸಂಬಳಕ್ಕಿಂತ ದೊಡ್ಡ ಚುನಾವಣೆ ಇಲ್ಲ, ಸಂಬಳಕ್ಕಿಂತ ದೊಡ್ಡ ನಿಮ್ಮ ನೀತಿ ಸಂಹಿತೆ ಬೇಡ. ನಮಗೆ ಸಂಬಳ ಮುಖ್ಯ, ನಮ್ಮ ಮಕ್ಕಳ ಬದುಕು ಮುಖ್ಯ. ಅದಕ್ಕೆ ಬೇಕು 7 ತಾರೀಕಿಂದ ಅನಿರ್ದಿಷ್ಟವಾಗಿ ಕೂತ್ಕೊಳ್ತೇವೆ ಅಂತ ಹೇಳುವ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟು ಬೆಳ್ತಂಗಡಿಯ ಮಿನಿ ವಿಧಾನಸೌಧ ಮುಂಭಾಗ ಇವತ್ತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರ ಸಂಘದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ಕಳೆದ 3 ತಿಂಗಳಿಂದ ವೇತನ ಆಗಿಲ್ಲ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಹೋರಾಟಕ್ಕೆ ನಮ್ಮ ಈ ಬೆಳ್ತಂಗಡಿಯ ಹಿರಿಯ ಹೋರಾಟಗಾರರಾಗಿರುವ ಜೊತೆಗೆ ಹಿರಿಯ ನ್ಯಾಯವಾದಿ ಆಗಿರುವಂತಹ ಬಿಎಂ ಭಟ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಬೆಳಗ್ಗೆಯಿಂದ ಜಾವ ನೋಡ್ಬೋದು ಅನೇಕ ತಾಯಿಯಿಂದ ಹೇಳಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಂದ್ರೆ 3 ತಿಂಗಳಿಂದ ವೇತನ ಆಗಿರುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಈ ವೇತನ ಆಗಿಲ್ಲ ಅಂದ್ರೆ ಅವರ ಬದುಕು ಎಷ್ಟು ಕಷ್ಟಕರ ಆಗ್ಬೋದು ಅಂತ? ಅಲ್ಲ, ಅವರಿಗೆ ಬದುಕೇ ಇಲ್ಲ, ಅವರ ಬದುಕು ಉಂಟು ಅಂತ ಹೇಳುವ ರೀತಿಯ ಒಂದು ಕನಿಷ್ಠ ತಿಳುವಳಿಕೆ ಸರ್ಕಾರಕ್ಕೆ ಇದ್ದಿದ್ರೆ ಕೊಡುವ 3,600 ರೂಪಾಯಿ ಸಂಬಳವನ್ನು 3 ತಿಂಗಳಿಂದ ಬಾಕಿ ಮಾಡ್ತಿರ್ಲಿಲ್ಲ. ಈ ಸಂಬಳ ಕೊಡಬೇಕಾದ್ರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತಾದ್ರೆ ಇವ್ರು ಯಾಕೆ ಶಾಲೆಯ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಬೇಕು? ಇವರಿಗೆ ಕೂಡುದಿಲ್ಲ ಅಂತ ಹೇಳಿಕೊಂಡು ನಾವು ಭಿಕ್ಷೆ ಬೇಡಿಯಾರು ಊಟ ಮಾಡ್ತೇವೆ. ನಾವು ಸರ್ಕಾರ ಇದು ಇವರನ್ನು ಭಿಕ್ಷೆ ಬೇಡಲಿಕ್ಕೆ ಇಟ್ಟು ಅಲ್ಲಿ ತನ್ನ ಮಕ್ಕಳಿಗೆಲ್ಲ ಊಟ ಕೊಡ್ತಂತ ಹೇಳುದು ದೊಡ್ಡ ಸ್ಥಿತಿ ಮಾಡ್ತಾ ಇದೆ. ಆದ್ರೆ ಈ 3 ತಿಂಗಳಿಂದ ಸಂಬಳ ಇಲ್ಲ, ಮಾತ್ರ ಅಲ್ಲ, ಈ 3 ತಿಂಗಳ ಕೆಲಸ ಜಾಸ್ತಿ ಮಾಡಿದ್ದಾರೆ. ಒಂದು ನಾವು ಮೊಟ್ಟೆ ಬೇಯಿಸಿಕೊಡ್ಬೇಕು, ಇನ್ನೊಂದು ಹಾಲು ಕುದಿಸಿ ಕೊಡ್ಬೇಕು, ಇನ್ನು ಮಾಲ್ಟ್ ಗಿಲ್ಟ್ ಎಲ್ಲ ಬೇರೆ, ಇದೆಲ್ಲ ಕೆಲಸಗಳನ್ನು ಮಾಡ್ಬೇಕು. ನಾವು ಬೆಳಿಗ್ಗೆ 9 ಗಂಟೆ ಬಂದ್ರೆ 6 ಗಂಟೆ ಇನ್ನು 3 ಗಂಟೆವರೆಗೆ ಆಗ್ತದೆ. 6 ಗಂಟೆ ಕೆಲಸ ಮಾಡಿದ್ರೆ ಕನಿಷ್ಠ ವೇತನ ಕೊಡ್ಬೇಕು, ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಅದು ಇಲ್ಲ. ಈ ರೀತಿಯಲ್ಲಿ ಇವತ್ತು ಸರ್ಕಾರಗಳು, ಅದು 2 ಸರ್ಕಾರದ ಜಂಟಿ ಇದ್ದ ಕಾರಣ ನಮಗೆ ಕೂಡ ಇವರಲ್ಲಿ ಕೇಳುವ ಕೇಂದ್ರ ಸರ್ಕಾರದ ಹಣ ಬರಲಿಲ್ಲ ಅಂತ ಹೇಳಿಕ್ಕಾಯ್ತು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರಿ ಅವರು ಕೊಡ್ಲಿ ಅಂತ ಹೇಳಿಕ್ಕಾಯ್ತು. ನಾವು ಯಾರಲ್ಲಿ ಕೇಳಬೇಕು? ಅಪ್ಪನಲ್ಲಿ ಕೇಳಲ್ಲ, ಅಮ್ಮನಲ್ಲಿ ಕೇಳಲ್ಲ, ಈ ಪ್ರಶ್ನೆ ಆಗಿದೆ ಈಗ. ಜೊತೆಗೆ ಅನೇಕ ಗ್ಯಾರಂಟಿ ಯೋಜನೆ ಇದೆ, ಬೇರೆ ಬೇರೆ ಕೆಲವೊಂದು ಅನಾವಶ್ಯಕ ಗ್ಯಾರಂಟಿ ಯೋಜನೆ ಕೂಡ ಇದೆ. ಆದ್ರೆ ಈಗ ಇವರಿಗೆ ಅನೇಕ ಮಕ್ಕಳಿಗೆ ಊಟ ಹಾಕುವಂತ ತಾಯಂದಿರಿಗೆ ತಾವೇ ಒಂದು ಉಪವಾಸ ಕೂರುವಂತ ಪರಿಸ್ಥಿತಿ ಎದುರಾಗಿದೆ. ಸೊ ಇಷ್ಟು ಸಮಂಜಸ ಇದು ಅಂತ. ಈಗ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ಬರ್ತಾ ಇಲ್ಲ, ಆಯ್ತಾ? ನಾನು ಗ್ಯಾರಂಟಿ ಯೋಜನೆ ಖಂಡಿಸುವುದಿಲ್ಲ, ಯಾಕಂದ್ರೆ ಅದು ತಾಯಂದಿರಿಗೆ ಕೊಡುವಂತದ್ದು. ಅದು ಬೇರೆ ಕೆಲವು ದೇಶಗಳಲ್ಲಿ ಇದೆ, ಅದು 4,000 ರೂಪಾಯಿವರೆಗೆ ಇದೆ, ಅದು ಕೊಡ್ಲಿ, ಸಂತೋಷ. ಹಾಗೆ ಅಂತ ಹೇಳಿಕೊಂಡು ಅವರಿಗೆ ಸಂಬಳ ಕಟ್ ಮಾಡಿದಾರ? ಶಾಸಕರ ಸಂಬಳ ಕಟ್ಟಾಗಿದ, ಮಂತ್ರಿಗಳ ಸಂಬಳ ಕಟ್ಟಾಗಿದ, ಬೇರೆ ಎಲ್ಲ ಖರ್ಚುಗಳಿಗೆ ಹಣ ಉಂಟು, ಇವರಿಗೆ ಮಾತ್ರ ಹಣ ಇಲ್ಲದಾಗುದು ಹೇಗದು? ಅಂದ್ರೆ ಗ್ಯಾರಂಟಿ ಯೋಜನೆ ಅದು ನೆಪ ಮಾತ್ರ ಅದಲ್ಲ, ಅದು ಕೊಡುವಂಥದ್ದು ಕೊಡ್ಲಿ, ಅದು ತಿನ್ನುವ ಹಣ ಕಡಿಮೆ ಮಾಡಿಕೊಂಡ್ರೆ ಸಾಕು. ಈಗ ನಾನು ಹೇಳುವಂಥದ್ದು, ಗ್ಯಾರಂಟಿ ಯೋಜನೆಯಲ್ಲಿ ಅವರು ಇವರೊಂದು 6ನೇ ಗ್ಯಾರಂಟಿ ಇದೆ, 6,000 ರೂಪಾಯಿ ಸಂಬಳ ಮಾಡ್ತೇವೆ ಇವರಿಗೆ ಅಂತೇಳಿ ಆ ಗ್ಯಾರಂಟಿ ಜಾರಿ ಮಾಡಿದ್ರೆ ಸಾಕಲ್ಲ, ಅದವ್ರು ಮಾಡುದಿಲ್ಲ. ಅದು 6,000 ರೂಪಾಯಿ ನಾವು ಮತ್ತೆ ನಾವು ಜಾಸ್ತಿ ನಾವು ಕೇಳ್ಕೊಳ್ತೇವೆ, ಅದನ್ನು ಕೊಡ್ಲಿಲ್ಲ. ಈಗ ಕೇಂದ್ರ ಸರ್ಕಾರದವರು ಸರಿ ಬೇಡ ಬಿಡಿ, ರಾಜ್ಯ ಸರ್ಕಾರದವರು ಆ BJP ಸರ್ಕಾರವನ್ನು ಸೋಲಿಸಿ ನಿಮಗೆ ನಾವು 6,000 ಮಾಡ್ತೇವೆ ಅಂತ ಹೇಳಿದ ಮಾತು ನಂಬಲಿಲ್ಲ. ಇವರು ಓಟ್ ಕೊಟ್ಟಿದಾರಲ್ಲ, ಯಾಕೆ ಓಟ್ ಕೊಟ್ಟವ್ರಿಗೆ ಮೋಸ ಮಾಡಿದ್ರು? ಕೊಡ್ಬೇಕು ಅವರು. BJP ಅವರು ಅಷ್ಟೇ, ನೀವು ಹಿಂದೂಗಳಾದ್ರೆ ನಿಮಗೆ ರಕ್ಷಣೆ ನಾವಿದ್ದೆ ಅಂತೇಳಿ, ಇದೆಲ್ಲ ಹಿಂದೂಗಳಲ್ಲ ಅವರ ಲೆಕ್ಕದಲ್ಲಿ. BJP ಅವರ ಲೆಕ್ಕದಲ್ಲಿ ಯಾರು ಹಿಂದೂಗಳಲ್ಲ? ನಾವು ಕೂಡ ಅವರ ಲೆಕ್ಕದಲ್ಲಿ ಹಿಂದೂಗಳಲ್ಲ, ಅವರ BJP ಸೇರಿದ್ರೆ ಮಾತ್ರ ಹಿಂದೂಗಳ. ಈ ಸಂಬಳ ಕೊಡದ ಕಾರಣ ಅವ್ರಿಗೆ ಹಿಂದೂಗಳು ಅಲ್ವ? ಹಾಗಾದ್ರೆ ಇದು ಈ ಶಾಸಕರ ಪ್ರಶ್ನೆ ಮಾಡ್ಬೇಕಲ್ಲ. ನಮ್ಮ ಹರೀಶ್ ಮುಂಜರು BJP ಶಾಸಕರು ಹಿಂದುತ್ವವಾದಿ, ನಮ್ಮನ್ನ ಯಾಕೆ ನಮ್ಮನ್ನೆಲ್ಲ ಹಿಂದೂಗಳು ಅಂತ ತಗೊಳ್ಳೋದಿಲ್ಲ? ಅವರು ಸಂಬಳ ಇಲ್ಲದೆ ಕೆಲಸ ಮಾಡೋರು ನನ್ನ ಊರಲ್ಲಿ ಇದ್ದಾರೆ, ನಾನು ಅವರೊಬ್ಬರನ್ನು ಹೇಳೋದಲ್ಲ, 224 MLAಗಳು ಕೂಡ ಈ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸಕ್ಕೆ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ ಅವರು. ಇವತ್ತು ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಸೊ ಇವತ್ತು ಏನಾದ್ರೂ ಇಲ್ಲಿನ ತಹಸೀಲ್ದಾರ್ ಬಂದು ಏನಾದ್ರು ಭರವಸೆ ಕೊಟ್ಟಿರೋ ಓಕೆ, ಮುಂದೆ ಏನಾದ್ರು ಉಗ್ರ ಹೋರಾಟ ಮಾಡುವ? ಈಗ ನಮ್ಮ BO ಬರಬೇಕು, ಅಂದ್ರೆ ಅವರು ಅಕ್ಷರ ದಾಸೋಹ ನಿರ್ದೇಶಕರು ಕೂಡ ಅವರೇ.
ನಮಗೆ ಭರವಸೆ ಕೊಡಬೇಕು ಎಂದು. ಆದರೂ ನಾವೇ ಭರವಸೆ ಕೊಟ್ಟುಕೊಂಡಿದ್ದೇವೆ. ನಮಗೆ ಹಬ್ಬದಕ್ಕಿಂತ ಮೊದಲು ಕನಿಷ್ಠ ಒಂದು ವಾರಕ್ಕಿಂತ ಮೊದಲು ನಮಗೆ ಈ ಸಂಬಳ ಪಾವತಿ ಆಗದೇ ಇದ್ರೆ 7 ತಾರೀಕಿನೊಂದು ಅಡುಗೆ ಮಾಡಿ ಅಂತೇಳಿ ನಮ್ಮ ಒತ್ತೆ ಮಾಡುವಾಗಿಲ್ಲ. ನಾವು ಇಲ್ಲೇ ಬಂದು ಕೂತ್ಕೊಳ್ಳೋದು. ಅದು ಇಲ್ಲಿ ಮಾತ್ರ ಅಲ್ಲ, ಈಗ ಕಡಬದಲ್ಲಿ ಕೊಟ್ಟಿದ್ದೇವೆ ಮನವಿ, ಇನ್ನು ಪುತ್ತೂರಲ್ಲಿ ನಾಡ್ದು ಕೊಡ್ತೇವೆ. 7 ತಾರೀಕಿನ ನಂತರ ನಾವು ಸಂಬಳ ಸಿಗುವವರೆಗೆ ತಾಲೂಕು ಆಫೀಸರ್ ಟೆಂಟ್ ಆಗಿ ಕೂತ್ಕೊಳ್ತೇವೆ. ನಾವು ಹೇಳುವುದಿಲ್ಲ, ನಾವು ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡುತ್ತೇವೆ. ಯಾಕಂದ್ರೆ ಅವರಿಗೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಸಂಬಳ ಇಲ್ಲ. ಇಲ್ಲಿ ನಾವೆಲ್ಲ ಸಂಗ್ರಹ ಮಾಡಿ ಅವರಲ್ಲೇ ತಾಸು ಇವತ್ತು ತಾಲೂಕು ಆಫೀಸಿಗೆ ಹೋಗ್ತೇವೆ ಬಕೆಟ್ ಇಟ್ಕೊಂಡು, ಹಣ ಕೊಡಿ ಯಾಕೆ ನಮಗೆ ಊಟ ಮಾಡಲಿಕ್ಕೆ ಹಣ ಇಲ್ಲಲ್ಲ, ಕೇಳಿ ಊಟ ಮಾಡಿ ಇಲ್ಲೇ ಇರ್ತೇವೆ ನಾವು. ಇದೊಂದು ತೀರ್ಮಾನ ನಮ್ದು. ಇನ್ನು ಇಲ್ಲಿ ಇವರು ನೌಕರರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಅಧ್ಯಕ್ಷರು ಇದ್ದಾರೆ, ಸೊ ನಿಮ್ಗೆ ಈ ಒಂದು 3 ತಿಂಗಳ ಸಂಬಳ ಇಲ್ಲದೆ ಎಷ್ಟು ಕಷ್ಟ ಆಗ್ತದೆ ಜೀವನ? ತುಂಬಾ ಕಷ್ಟ ಅಂತ ಹೇಳಿದ್ರೆ, ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಕೂಡ, ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋದಾಗ, ಶಾಲೆಗೆ ಹೋಗೋ ಮಕ್ಕಳಿಗೆ, ಬಸ್ಸಲ್ಲಿ ಹೋಗೋ ಮಕ್ಕಳಿದ್ದಾರೆ, ಅವರಿಗೆ ಖರ್ಚಿಗೆ ಆಗ್ಬೇಕು. ಅಲ್ಲದೆ ಶಾಲೆಗೆ ಪುಸ್ತಕ ಅದು ಇದು ಅಂತ ಹೇಳ್ಕೊಂಡಿಲ್ಲ, ಮತ್ತೆ ಸಂಘಗಳೆಲ್ಲ ಸೇರಿಕೊಂಡು ಅದಕ್ಕೆ ಸಂಘಕ್ಕೆ ಹಣ ಕಟ್ಟಲಿಕ್ಕೆ, ಅದಕ್ಕೆ ಅವರು ಬಡ್ಡಿ ಹಾಕ್ತಾರೆ. ಆ ಬಡ್ಡಿಯನ್ನು ನಾವು ಎಲ್ಲಿಂದ ಹಾಕ್ಬೇಕು? ಇವರು ಕೊಡದಿದ್ದರೆ ನಾವು ಎಲ್ಲಿಂದ ಕೊಡಬೇಕು ಅಂತ ಹೇಳುದು ನಾವು. ಅವರು ಈ ತಿಂಗಳಲ್ಲಿ ಈ ವಾರದಲ್ಲಿ ಅವರು ಈ ನಮ್ಮ 3 ತಿಂಗಳ ಸಂಬಳ ಹಾಕಿ ಕೊಡಬೇಕು, ಇಲ್ಲಾದ್ರೆ 7 ತಾರೀಕಿನಿಂದ ನಾವು ಯಾವ ಶಾಲೆಯಲ್ಲಿ ಅಡಿಗೆ ಮಾಡುವುದೇ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. ಯಾರು ಹೇಳಿದ್ರು? ನಿಮ್ಗೆ ಈ ಕೆಲಸ ಎಷ್ಟು ಕಷ್ಟ ಆಗ್ತದೆ? ನಿಮ್ಗೆ ಎಷ್ಟು ಹೊತ್ತಿಂದ ಎಷ್ಟು ತನಕ ಕೆಲಸ ಮಾಡ್ತೀರಾ? ಅಚ್ಚು ನಿಮ್ಗೆ ನಿಯೋಜನೆ ಮಾಡ್ತೀವಿ ಎಷ್ಟು ಹೊತ್ತು ಕೆಲಸ ಮಾಡಕ್ಕೆ? 4 ಗಂಟೆ ಅಂತ ಹೇಳಿದ್ದು, ಅದು 6 ಗಂಟೆ ಸಹ ಆಗ್ತದೆ. ಮೊಟ್ಟೆ ಬೇಯಿಸಬೇಕು, ಬೆಳಿಗ್ಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ಬಂದು ಮಕ್ಕಳಿಗೆ ಗಂಟೆ ಆಗುವುದಕ್ಕಿಂತ ಮುಂಚೆನೆ ಆಳು ಬೇಯಿಸಿ ಇದು ಮಾಡಿ ಕೊಡ್ಬೇಕು. ಮೊಟ್ಟೆ ಬೇಯಿಸಿ ಕೊಡಬೇಕು, ಅನ್ನ ಸಾಂಬಾರು ಅದನ್ನು ಅಲ್ಲಿ ಒರೆಸಲಿಕ್ಕೆ ಗುಡಿಸ್ಲಿಕ್ಕೆ ಎಲ್ಲ ಕೆಲಸ ಎಲ್ಲ ಸೇರಿ ಆಗುವಾಗ ನಮ್ದು ಆಗ್ತದೆ 3 ಗಂಟೆ ಆಗ್ತದೆ. 3 ಗಂಟೆಗೆ ಹೋಗುದು, 3 ಗಂಟೆಗೆ ಹೋದ ಮೇಲೆ ನಾವು ಎಲ್ಲಿಯಾದ್ರೂ ಕೂಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಈ 120 ರೂಪಾಯಿಯಲ್ಲಿ ನಾವು ಹೇಗೆ ಜೀವನ ಸಾಕೋದು ಅಂತ ಹೇಳಿ. ಎನ್ಮಾರ್ ಎಕ್ಕಪೋಪ ಚೂರು ದೂರ ಎನ್ಮಾರ್ ಎಕ್ಕಪೋಪ ಎನ್ಮಾರ್ ಎಕ್ಕಪೋತು ಒರ್ಮಂಟನ ಜೋಕ್ನ ಬೇರೆ ಅಣ್ಣಕ್ಲೇಕ್ ಮಾಲ್ಟ್ ರಾಗಿ ಮಾಲ್ಟ್ ಮೂಜಿ ದಿನ ರಾಗಿ ಮಾಲ್ಟ್ ಮೂಜಿ ದಿನ ಪೇರ್ ಎಂಕ್ಲಕ್ಕ ರೋಡು ಬುಕ್ಕ ಪೋಣಗ ಮೂಜಿ ಗಂಟೆ ಆಪಣ ಎಂಕ್ಲೇಕ್ ಪಾತ್ರ ದೇಕದ ಬಾರ್ದು ಬರ ಪೋತ ತನಕ ಕೆತ್ತಿಯದೊಂದು ಬರ ದೇಕದ ಬಾರ್ದು ತನಕ ಲೇಟ್ ಆಗ್ಬಣ ಮೂಜಿ ಗಂಟೆ ಆಪಣ ಎಂಕ್ಲೆ ಎಲ್ಲ ಎತ್ತನಾಗ ನಿಕ್ಲಿಗೆ ಏತು ಬಂಗ ಒಂದು ನಿಕ್ಲ ಜೋಕ್ಲಿಗೆ ಓನಸು ಬಂದಿಂಜವರ ಪೂರ ಮನ್ ಪೋರ ಅವ್ ನಿಕ್ಲ ಧರ್ಮ ಅನ್ನ ನಿಕ್ಲಿಗೆ ನಿಕ್ಲ ವೈಯಕ್ತಿಕ ಜೀವನಗೆ ಏತು ಬಂಗ ಎಂಕ್ಲೆಗೆ ಬಂಗ ಆಪಣ ಮೇಡಮ್ ಎಂಕ್ಲೆಗೆ ಬಂಟ ಇಲ್ಲ ದಾಲ ಕೃಷಿ ಬರ ದಾಲ ಇಜ್ಜಿ ಕೃಷಿ ತನಗಲಿಕ್ಕೆ ಇಪ್ಪು ಅಣ್ಣ ಎಂಕ್ಲೆ ಕೃಷಿ ದಾಲ ಇಜ್ಜಿ ಎಂಕ್ಲೆಗೆ ಕೆಲಸ ಮಾಡ್ತಿದ್ದೆ ಅವಳು. ಓಕೆ, ಸೊ ಇಲ್ಲಡ ನಿಕ್ಲ ಇಲ್ಲ ಜೋಕ್ಲು ಪೂರ ಪೂರ ಜೋಕ್ಲು ಉಳ್ಳೇರು ಕೂಲಿ ಕೆಲಸ ಪೋಪಣ ಅಕ್ಕಲ ಅಕ್ಕಲ ಖರ್ಚಿಗೆ ಯಾವ ಇದಾದ ನಾನು ಹೇಳಿದೇನಿಲ್ಲ. ಈಗ 2000 ಎಲ್ಲರಿಗೂ ಮಹಿಳೆಯರಿಗೆ ಅಂತ ಮಾಡಿದ್ರಲ್ಲ, ಅದರಲ್ಲಿ ಈಗ ನಾವು ಇಷ್ಟು ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದೇವೆ, ನಮ್ಮ ಸಂಬಳ ಯಾಕೆ ಜಾಸ್ತಿ ಮಾಡಿಲ್ಲ? ಅದರಲ್ಲಿ ಈಗ ನಮಗೆ 1000 ಜಾಸ್ತಿ ಮಾಡಿದ್ರೆ ನಮಗೆ ಸ್ವಲ್ಪ ನೆಮ್ಮದಿ ಇತ್ತು. ಅದು ಅಲ್ಲದೆ 3 ತಿಂಗಳಿಂದ ನಮಗೆ ಸಂಬಳ ಬರ್ತಾ ಇಲ್ಲ. ನಮಗೆ ಒಂದು ಆಸ್ಪತ್ರೆಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದ, ಹೊಟ್ಟೆಗೆ ತಿನ್ನೋದ, ಮಕ್ಕಳಿನ ನೋಡಿಕೊಳ್ಳೋದ ನಮಗೆ ತುಂಬಾ ಕಷ್ಟ ಉಂಟು. ಆದಷ್ಟು ಬೇಗ ಈಗ ಅದೇ 6ನೇ ತಾರೀಕು ಒಳಗಡೆ ನಮಗೆ ಹಣ ಬಿಡುಗಡೆ ಆಗ್ಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಗೆ ರೆಡಿ ಇದ್ದೇವೆ, ಅಡಿಗೆ ಮಾಡಲ್ಲ. ಇಲ್ಲೆಲ್ಲರೂ ಹೇಳೋ ಪ್ರಕಾರ, ಎಲ್ಲ ನೌಕರರು ಹೇಳೋ ಪ್ರಕಾರ, ನಮ್ಗೆ ಆದಷ್ಟು ಬೇಗ ಈ 3 ತಿಂಗಳ ಸಂಬಳವನ್ನು ಕೊಡ್ಬೇಕು, ಜೊತೆಗೆ ನಮ್ಮ ವೇತನವನ್ನು ಕೂಡ ಹೆಚ್ಚಳ ಮಾಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ತಾಯಿಂದೇಳಿ ಮಾತಾಡ್ತಾರೆ. ಓಕೆ ಹೇಳಿಮ್ಮ. ನಮ್ಗೆ ಬೆಳಿಗ್ಗೆ ಬಂದು ಅನ್ನ ಸಾಂಬಾರ್ ಮಾಡಿ ಗ್ಯಾಸಿನ ಬಿಸಿಯಲ್ಲಿ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಪುನಃ ಈಗ ಕೆತ್ತಿ ಡೈಲಿ ಮಾಡಿ ಮೊಟ್ಟೆ ಗಾಡಿಯಲ್ಲಿ ಬರುವಾಗ ತೆಗೆಯುವುದಿಲ್ಲ, ಅಂಗಡಿಗೆ ಅಲ್ಲಿಗೋಗಿ ಇಲ್ಲಿಗೋಗಿ ತನ್ನಿ. ಮತ್ತೆ 20 ರೂಪಾಯಿದು ಭೀಮಾ ಯೋಜನೆ ಮಾಡಿ, 400 ರೂಪಾಯಿದು ಭೀಮಾ ಯೋಜನೆ ಮಾಡಿ. ನಿಮ್ಗೆ ಮುಂದಕ್ಕೆ ಒಳ್ಳೇದೌದು, ಸಂಬಳ ಬರದಿದ್ರೆ ನಾವು ಎಲ್ಲಿಂದ ಮಾಡುದು ಭೀಮಾ ಯೋಜನೆ? ಸೊ ಎಲ್ಲರ ಮುಖದಲ್ಲಿ ನೋಡ್ಬೋದು, ಎಲ್ಲರ ಮುಖದಕ್ಕೂ ನೋವಿದೆ. ಈ ಸರ್ಕಾರಿ ಮಕ್ಕಳಿಗೆ ಅವರ ಒಂದು ಮಧ್ಯದ ಉಪಹಾರ ಕೊಡ್ಬೇಕು, ಅವರು ಯಾವ ಕೂಡ ಹಸ್ಕೊಂಡು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಅಕ್ಷರದಾಸೋಹ ಯೋಜನೆಯನ್ನು ಜಾರಿ ತಂದಿದ್ದಾರೆ. ಆದ್ರೆ ಇದೀಗ ಈ ತಾಯಿಯಂದಿರ ಈ ನೌಕರರೇ ಉಪವಾಸ ಬೀಳುವಂತಹ ಪರಿಸ್ಥಿತಿ ಏರ್ಪಾಡಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ನಮ್ಗೆ ವೇತನವನ್ನು ಅವರು ಪಾವತಿ ಮಾಡಬೇಕು, ಜೊತೆಗೆ ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಆಗ್ರಹವನ್ನು ಇವರು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.